ಹಾಸನದಲ್ಲಿ ಮಳೆ ನಿಂತರೂ ಕೂಡ ಮಳೆ ಅವಾಂತರ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಕಳೆದ 15 ದಿನದ ಹಿಂದೆ ಶುರುವಾದಂತ ಮಳೆ ಈಗ ತಗ್ಗಿದೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ ನೆಮ್ಮದಿಯ ನಿಟ್ಟಿಸಿರು ಬಿಡುತ್ತಿರುವಂತ ಸಂದರ್ಭದಲ್ಲಿ ಅವಾಂತರಗಳು ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಹಾಸನದಲ್ಲಿ ಮಳೆ ನಿಂತರೂ ಕೂಡ ಅವಾಂತರ ಮುಂದುವರೆದಿದೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಕಾಫಿ ಬೆಳೆ ಇದೆ ಆದರೆ ಕಾಫಿ ಬೆಳೆ ಮಣ್ಣು ಪರ ಸಕಲೇಶಪುರ ತಾಲೂಕಿನ ನಾಲ್ಕು ಹೋಬಳಿಗಳಲ್ಲಿ ನೆಲಕಚ್ಚಿದೆ ಕಾಫಿ ಅಪಾರ ಪ್ರಮಾಣದಲ್ಲಿ ನೆಲಕ್ಕೆ ಬಿದ್ದಿದೆ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಆದರೆ ಸರ್ಕಾರದಿಂದ 1 ಎಕರೆಗೆ ಬರಿ 7000 ರೂಪಾಯಿ ಪರಿಹಾರ ಕೊಡ್ತಾರೆ ಸರ್ಕಾರದಿಂದ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಕಾಫಿ ಬೆಳೆಗಾರರ ಗೋಳು ಕೇಳೋರಿಲ್ಲದೆ ಕಂಗಾಲಾಗಿದ್ದಾರೆ ಮಳೆ ಅವಾಂತರ ಹಾನ್ಬಾಳು ಹೆಸ್ಲೂರು ಹೆತ್ತೂರು ಈ ಭಾಗದಲ್ಲಿ ಹೆಚ್ಚು ಕಾಫಿ ಬೆಳಿತಾರೆ ಮತ್ತು ಹೆಚ್ಚು ಮಳೆ ಬೀಳುವಂತ ಪ್ರದೇಶವೂ ಕೂಡ ಹೌದಾಗುತ್ತೆ ಯಾಕೆಂದರೆ ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವಂತ ಹೆತ್ತೂರು ಎಸ್ಲೂರು ಭಾಗ ಇದೆಯಲ್ಲ ಹಾನ್ಬಾಳು ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವಂತ ಮತ್ತೆ ಅತಿ ಹೆಚ್ಚು ಮಳೆ ಆಗುವಂತ ಭಾಗ ಸೋ ಹೀಗಾಗಿ ಹಾನ್ಬಾಳು ಎಸ್ಲೂರು ಹೆತ್ತೂರು ಹೋಬಳಿಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಫಿ ನೆಲಕುದ್ರ ಹೋಗುತ್ತೆ ಇನ್ನೇನ್ ಮಳೆ ಬಂತು ಬ್ಲಾಸಂ ಶುರುವಾಯಿತು ಅಂತ ಖುಷಿ ಪಡುವಂತ ಕಾಫಿ ಬೆಳೆಗಾರರಿಗೆ ಈ ಕಾಫಿ ಕಾಯಿ ಅಥವಾ ಹಣ್ಣು ಕಾಯಿ ಆಗಿದೆ ನೋಡ್ತಾ ಇದ್ದೀವಿ ಕಾಯಿ ಆಗಿದೆ ಈ ಕಾಯಿ ಮಳೆಯ ರಭಸಕ್ಕೆ ಮಳೆಯ ಹೊಡೆತಕ್ಕೆ ಉದುರೋಗ್ಬಿಡುತ್ತೆ ಅದೇ ನೀವು ಸಕಲೇಶಪುರದ ಬೇರೆ ಹೋಬಳಿಗಳನ್ನು ತೆಗೆದುಕೊಂಡ್ರೆ ಹಾಗಿಲ್ಲ ಆದರೆ ಈ ಹೆತ್ತೂರು ಎಸ್ಲೂರು ಮತ್ತೆ ಹಾನ್ಬಾಳ್ ಭಾಗದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗೋದ್ರಿಂದ ಕಾಫಿ ಬೆಳೆ ನಿಲ್ಲೋದಿಲ್ಲ ಆದರೆ ಇವರಿಗೆ ಕೊಡುವಂಥ ಪರಿಹಾರ ಇದೆಯಲ್ಲ ಕೇವಲ 7000 ಕೊಡ್ತಾರೆ ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ವಿದೇಶಕ್ಕೆ ಮಲೆನಾಡಿನಿಂದಲೇ ಈ ಭಾಗದಿಂದಲೇ ಹೆಚ್ಚು ಕಾಫಿ ರಫ್ತಾಗುತ್ತೆ ಸರ್ಕಾರದಿಂದ ಕೇವಲ 1 ಎಕರೆ 7000 ಸಿಗುತ್ತೆ ಪ್ರತಿ ವರ್ಷ ಮಳೆಗೆ ಸಂಕಷ್ಟವನ್ನು ಅನುಭವಿಸುವಂತ ಮಲೆನಾಡಿನ ಸ್ಥಿತಿ ಇದು ಮಳೆಯಿಂದ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಮೆಣಸು ಕೈಕೊಳ್ಳಿ ಈ ನೋಡಿ ಯಾವಾಗಲೂ ಕೂಡ ಕಾಫಿ ಬೆಳೆಗಾರರು ಕಾಫಿ ಬೆಳೆಯನ್ನೇ ಜಾಸ್ತಿ ನಂಬಿಕೊಂಡಿರೋದಿಲ್ಲ ಮೆಣಸು ಬಂದ್ರೆ ಅಲ್ಲಿಗೆ ನಾವು ಲಾಸ್ ಆಗಿರೋದನ್ನ ಹೆಂಗಾಗಿರೋ ಮೇಕ್ ಓವರ್ ಮಾಡಬಹುದು ಅನ್ನೋದಿರುತ್ತೆ ಆದರೆ ಈಗ ಕಾಫಿನೂ ಇಲ್ಲ ಮೆಣಸು ಇಲ್ಲ ಅಂತ ಹೇಳಿದ್ರೆ ರೈತರು ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರತಿ ವರ್ಷವೂ ಕೂಡ ನೋಡಿ ಕಾಫಿ ಬೆಳೆ ಮೆಣಸು ಬೆಳೆ ಇದೆಯಲ್ಲ ಬೇರೆ ಬೆಳೆಗಳ ಜೊತೆ ಬೆಳೆ ಪರಿಹಾರವನ್ನು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ನಷ್ಟ ಆಗುತ್ತೆ ಹೀಗಾಗಿ ಕಾಫಿ ಬೆಳೆಗಾರರಿಗೆ ವಿಶೇಷವಾಗಿ ಮಲೆನಾಡಲ್ಲಿ ಹೊಸ ಪ್ರತ್ಯೇಕ ಪ್ಯಾಕೇಜನ್ನು ಘೋಷಣೆ ಮಾಡಿ ಅನ್ನೋದು ಆಗ್ರಹ ಇದೆ ಇಲ್ಲಿವರೆಗೂ ಕೂಡ ಸಾಧ್ಯವಾಗಿಲ್ಲ ಕೇವಲ 7000 ರೂಪಾಯಿ ಅಂದರೆ ಅದು ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ ಸುಬ್ರಹ್ಮಣ್ಯ ಅಂತ ಹಾಸನ ಜಿಲ್ಲಾ ಪ್ಲಾಂಟ್ ಸಂಘದ ಅಧ್ಯಕ್ಷನಾಗಿ ನಾನು ಈಗ ಕಳೆದ 15-20 ದಿವಸದಿಂದ ನೋಡ್ತಾ ಇದ್ದೀವಿ ನಿರಂತರವಾಗಿ ಮಳೆ ಬಿಡದೆ ಬಹುಶಃ ಈ ಕಸ್ಬಾ ಅಥವಾ ಹಾನ್ಬಾಳ್ ವ್ಯಾಪ್ತಿಗೆ ತಗೊಂಡ್ರೆ ಅಲ್ಲಿ 950 ಮಿಲಿಮೀಟರ್ ಎಂ ಮಳೆ ಆಗಬೇಕಿತ್ತು ಅದು ಹೆಚ್ಚು 2000 ಹತ್ತತ್ರಕ್ಕೆ ಹೋಗಿದೆ ಇವತ್ತಿನ ಆ್ಯಸ್ ಆ್ಯಂಡ್ ಟುಡೇಗೆ ಇವತ್ತು ಮಾತ್ರ ಇವತ್ತು ಈ ಸಕಲೇಶಪುರದಲ್ಲಿ ಬಿಸಿಲಿದೆ ಯಾವ ಥರ ಆಯಿತು ಅಂತ ನಮಗೆ ಪ್ರತಿ ವರ್ಷ 3-4 ವರ್ಷದಿಂದ ಇದೇ ಥರ ಆಗ್ತಾಯಿದೆ ನಮಗೊಂಥರ ಪ್ರಕೃತಿ ಕ್ರಾಪ್ ಎಲ್ಲ ಫೆಬ್ರವರಿ ಮಾರ್ಚ್ನಲ್ಲಿ ಎಲ್ಲ ನಾವು ಎಲ್ಲ ಕ್ರಾಪ್ನ ನೀರು ಹೊಡೆದು ಸೆಟ್ ಮಾಡಿ ಎಲ್ಲ ಇನ್ನೇನು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಇವತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಿಂದ ನಮಗೇನಾದ್ರು ನಿರೀಕ್ಷೆ ವಾಪಸ್ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಪ್ರತಿ ವರ್ಷ ಜೂನ್ ಜುಲೈನಲ್ಲಿ ಇದೇ ಥರ ಆಗ್ತಾಯಿದೆ ನಷ್ಟ ಹೆಚ್ಚು ನಷ್ಟ ಆಗ್ತಾಯಿದೆ ತುಂಬ ಈ ವರ್ಷ ಅಂತೂ ಮೇಜರ್ ಡ್ಯಾಮೇಜ್ ಆಗಿದೆ 4 ಹೋಬಳಿನೆ ಹೆತ್ತೂರು ಎಸ್ಲೂರು ಕಸ್ಬಾ ಸಕಲೇಶಪುರ ಬೇಲೂರು ತಾಲೂಕು ಆಲೂರು ತಾಲೂಕು ಎಲ್ಲ ಹೆಚ್ಚು ನಷ್ಟ ಆಗಿದೆ ಇದಕ್ಕೆ ನಂದು ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರ ಅಂತ ಕೊಡುವಂಥ ಅಲ್ಪ ಸ್ವಲ್ಪ ಹಣ ಅದು ಅಲ್ಪ ಸ್ವಲ್ಪ ಹಣನ ಕೇಂದ್ರ ಸರ್ಕಾರದಲ್ಲಿ ಏನು ಎನ್ ಡಿ ಆರ್ ಎಫ್ನಲ್ಲಿ ಪ್ರತಿ ವರ್ಷ 5 ವರ್ಷಕ್ಕೊಂದು ಸರಿ ಏನು ಚೇಂಜ್ ಆಗಬೇಕು ಇದನ್ನು ಚೇಂಜ್ ಮಾಡಬೇಕು ಅದನ್ನು ನಾವು ಅವ್ರು ಏನು ಕೊಡ್ತಾರೆ 28,000 ರೂಪಾಯಿ ಅದು ಯಾವ ಕಡೆಗೂ ಆಗಲ್ಲ ಯಾಕೆಂದರೆ ಈ ವರ್ಷ ತುಂಬ ಗೊಬ್ಬರದ ಬೆಲೆ ದುಬಾರಿಯಾಗಿದೆ ನಾವು 2-3 ರೌಂಡ್ ಗೊಬ್ಬರ ಹಾಕಬೇಕಾಗತ್ತೆ ಈಗಿನ ಕ್ರಾಪ್ ಉಳಿಸ್ಕೋಬೇಕಾದಂತೆ ಆ ಕ್ರಾಪ್ನ ಯಾಕೆ ಉಳಿಸ್ಕೊಳ್ಬೇಕು ಅಂತಂದರೆ ಕ್ರಾಪ್ ಏನಾದ್ರು ನಾವು ಹೆಚ್ಚು ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಭಾರತದ ಎಸ್ ಈ ಬಗ್ಗೆ ಮಾತಾಡಲಿಕ್ಕೆ ಕಾಫಿ ಬೆಳೆಗಾರರಾಗಿರುವಂತ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಕಿರಣ್ ಅವರೇ ನಮಸ್ಕಾರ ಯಾವ ರೀತಿ ನಿಮ್ಮ ಭಾಗದಲ್ಲಿ ಹಾನಿಯಾಗಿದೆ ಹಾನಿ ಆಗಿರೋದು ಹೇಳಕ್ಕೆ ಆಗೋದಿಲ್ಲ ಅಷ್ಟಾಗಿದೆ ಕೊಳೆ ರೋಗ ಕಾಫಿ ಉದುರೋದು ಅಡಿಕೆ ಉದುರೋದು ಪೆಪ್ಪರ್ ಗಾಳಿಗೆ ಹಾರ ಬಿದ್ದೆ ಹೋಗಿರೋದು
ಸಿಕ್ಕಾಪಟ್ಟೆ ಗಾಳಿ ಮಳೆ ಆಮೇಲೆ ಅದರ ಸಮೇತ ಈ ಪ್ರಾಜೆಕ್ಟ್ ಗಳೆಲ್ಲ ಆಗಿ ಅವರ ಮಣ್ಣು ಕಟ್ಟು ಮಾಡಿರೋದೇ ಒಂದು ನಮ್ಮ ತಲೆ ಮೇಲೆ ಒಂದು ದೊಡ್ಡ ಭಾರ ಆಗಿದೆ ಎಲ್ಲ ಜರಿತಾ ಇದೆ ನಾನು ನನ್ನ ತೋಟ ಇರೋದ ತೋಟಕ್ಕೆ ನಂಗೆ ಹೋಗಕ್ಕೆ ದಾರಿ ಇಲ್ಲ ಎತ್ತಿನ ಹೊಳೆಲಿ ಪಕ್ಕದಲ್ಲೇ ಒಂದು ಜಾಗ ಇದೆ ಒಂದು ನಂದೊಂದು ತೋಟ ಇದೆ ಅಲ್ಲಿ ಇವಾಗ ಒಂದು ತಿಂಗಳಿಂದ ನಂಗೆ ಹೋಗಕ್ಕೆ ಆಗಿಲ್ಲ ಪೂರ್ತಿ ಎಲ್ಲ ಜರದೇ ಹೋಗಿದೆ ಇದ್ರ ಜೊತೆ ಆನೆ ಗಲಾಟಿ ಮನೆಯಿಂದ ಆಚೆ ಮನೆ ಬಾಲ್ ತನಕ ಬರಕ್ಕೆ ಶುರುವಾಗಿದಾವೆ ಇವಾಗ ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ತರ ಆಗಿದೆ ಪರಿಹಾರ ಪರಿಹಾರ ಎಲ್ಲಿ ಯಾರನ್ನ ಕೇಳೋದು ಯಾರನ್ನ ಕೇಳೋದು ಯಾರಿಗೆ ಏನು ಏನು ಯಾರಿಗೆ ಎಲ್ಲೂ ಗೋಡೆ ತಲೆ ಹೊಡ್ಕೋಬೇಕು ಅಷ್ಟೇ ಏನಿಲ್ಲ ಅಲ್ಲ ಯಾವಾಗಲೂ ಕೂಡ ಕಾಫಿ ಬೆಳೆಗಾರರು ಒಂದು ಸೆಪರೇಟ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಬೇರೆ ಬೆಳೆ ತರ ಈ ಬೆಳೆ ಅಲ್ಲ ಸಾಕಷ್ಟು ನಿರ್ವಹಣೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಇರುತ್ತೆ ಈಗಂತೂ ಕಾಫಿ ನಂಬ್ಕೊಂಡು ಜೀವನ ಮಾಡಕ್ ಆಗಲ್ಲ ಮೆಣಸಲ್ಲಿ ಏನಾದ್ರು ಸ್ವಲ್ಪ ಲಾಸ್ ಅನ್ನು ಮೇಕ್ ಓವರ್ ಮಾಡಬಹುದು ಅನ್ನೋ ಮಾತಿದೆ ಅಲ್ವಾ ಅದು ಇದೆ ಆದ್ರೆ ಮೆಣಸು ಈ ಸರಿ ಸರಿ ಚೆನ್ನಾಗಿ ಆಗಬಹುದು ಒಳ್ಳೆ ಬೆಳೆ ಸಿಗಬಹುದು ಅಂತ ಯೋಚನೆ ಮಾಡಿದ್ವಿ ಈ ಗಾಳಿಗೆ ಆ ತೊಟ್ಟೆ ಹಾರೋಗ್ತದೆ ತೊಟ್ಟೆ ಗಾಳಿಗೆ ಹಾರೋಗ್ತದೆ ರೋಬಸ್ಟ್ ಗಿಡನಾದ್ರೂ ತಗೊಳ್ಳಿ ರೆಕ್ಕೆನೆ ಮುರಿದು ಹೋಗ್ತದೆ ಈ ಗಾಳಿಗೆ ಅಷ್ಟು ಹಾನಿ ಆಗಿದೆ ಅರೇಬಿಕಾನು ತಡ್ಕೊಳ್ಳೋದಿಲ್ಲ ಅರೇಬಿಕಾನು ಇನ್ನೂ ಮೈಲ್ಡರ್ ಪ್ಲಾಂಟ್ ಅಲ್ಲ ಇನ್ನು ಇನ್ನು ಸೂಕ್ಷ್ಮ ಅದು ಹಂಗಾಗಿ ಯಾರು ಈ ಮಳೆಗೆ ಅರೇಬಿಕಾನು ತಡ್ಕೊಳ್ಳಲ್ಲ ರೋಬಸ್ಟ್ ಅನ್ನು ಉಳ್ಕೊಳ್ಳಲ್ಲ ಉಡ್ಕೊಳ್ಳಲ್ಲ ಅಡಿಕೆ ಬೇರೆ ಉದುರುತ್ತದೆ ಅಡಿಕೆಗೆ ಶೀತ ಜಾಸ್ತಿ ಆಗೋಯ್ತಲ್ಲ ಮೆಣಸಿಗೆ ಗಾಳಿ ಹೊಡ್ತ ಹಿಂಗಾಗಿ ಎಲ್ಲಾ ರೀತಿಲೂ ತೊಂದರೆ ಆಗ್ತಾ ಇದೆ ಜೊತೆ ಆನೆ ಹಾವಲಿ ಅದು ಮನೆ ಬಾಗಿಲಿಗೆ ಬರಕ್ ಶುರುವಾಗಿದೆ ಆಮೇಲೆ ಇನ್ನ ರೋಡು ಕೇಳದೆ ಬೇಡ ಬಿಡಿ ಅದು ಎಷ್ಟು ಹೇಳಿದ್ರು ಅಷ್ಟೇ ನಾನು ಒಬ್ಬ ಹೇಳ್ತಿದ್ದೀನಿ ಅಂತ ಅಲ್ಲ ಇಡೀ ಊರಿಗೆ ಗೊತ್ತು ಆದ್ರೂ ಯಾರು ಏನು ಕ್ರಮನೆ ತಾತ ಇಲ್ಲ ಒಟ್ಟಿನಲ್ಲಿ ಕಾಫಿ ಬೆಳೆಗಾರರು ಈ ಮಳೆ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಗೌರ್ಮೆಂಟ್ ಏನಾದ್ರು ಮಾಡಿ ಪರಿಹಾರ ಕೊಡಬೇಕು ಅಂತ ಹೇಳ್ತಿದ್ದೀರಾ 100% ಕೊಡಲೇಬೇಕು ಇಲ್ದಿದ್ರೆ ಇಲ್ಲಿ ಇರೋದು ಹೆಂಗೆ ಓಕೆ ಥ್ಯಾಂಕ್ ಯು ಕಿರಣ್ ಅವರೇ ಮಾತಾಡಿದ್ದಕ್ಕೆ ಎಸಿದು ಕಾಫಿ ಬೆಳೆಗಾರರ ಸಂಕಷ್ಟ ಮಳೆಯ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಹೇಳ್ತಾ ಇದ್ರು ವಿವರಿಸ್ತಾ ಇದ್ರು ಈ ಅರೇಬಿಕಾ ಆಗಲಿ ಅಥವಾ ರೋಬಸ್ಟ ಆಗಲಿ ಯಾವ ಕಾಫಿ ಗಿಡವೂ ಈ ಮಳೆಗೆ ತಡ್ಕೊಳ್ಳೋದಿಲ್ಲ ಮಳೆಗೆ ಬೇಗ ಕಾಫಿಯ ಹಣ್ಣು ಉದುರೋಗ್ತಾ ಇದೆ ದೃಶ್ಯವಳಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಇನ್ನೊಂದು ಕಡೆ ಗುಡ್ಡ ಕುಸಿತ ಉಂಟಾಗ್ತಿದೆ ಈ ರೀತಿ ಅನೇಕ ಸಮಸ್ಯೆಗಳಿದೆ ಅಂಥೇಳಿ ತಮ್ಮ ಸಮಸ್ಯೆಗಳನ್ನು ತೋಡಿಕೊಳ್ತಿದ್ರು ಇದೀಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೊಡ್ತಾರೆ ಪ್ರಕಾಶ್ ಹಾಸನದಲ್ಲಿ ಅದು ಹೇಳಿ ಕೇಳಿ ಸಕಲೇಶ್ಪುರದ ಈ ಭಾಗ ಇದೆಯಲ್ಲ ಎತ್ತೂರು ಹೆಸಲೂರು ಜೊತೆಗೆ ಹಾನ್ಬಾಳು ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳು ಈ ಪ್ರದೇಶದಲ್ಲಿ ಒಂದು ರೀತಿ ನೋಡಿ ಯಾವುದಕ್ಕೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಅತಿ ಹೆಚ್ಚು ಮಳೆಗೆ ಕಾಫಿ ಉದುರೋಗ್ತಾ ಇದೆ ಮೆಣಸು ಕೂಡ ಉದುರೋಗ್ತಾ ಇದೆ ಈ ರೀತಿ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಅವರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಈಗ ಇದಕ್ಕೆ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತ ಹೇಳಿ ದಶರಥ್ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ವರುಣ ಒಂದಿಷ್ಟು ನಿನ್ನೆಯಿಂದ ಕೂಡ ಕಡಿಮೆ ಆಗಿರತಕ್ಕಂಥದ್ದು ಆಲೂರು ಸಕಲೇಶ್ಪುರ ಭಾಗದಲ್ಲಿ ಒಂದಿಷ್ಟು ಮಳೆ ಕೂಡ ಕಡಿಮೆ ಆಗಿದೆ ಅದರ ಜೊತೆಗೆ ಮಳೆ ಕಡಿಮೆ ಆದರೂ ಕೂಡ ಅವಾಂತರ ಕಡಿಮೆ ಆಗಿಲ್ಲ ಮಳೆ ಹುಯ್ದಂಥ ಸುಮಾರು ಕಳೆದ ತಿಂಗಳು 30ನೇ ತಾರೀಕು ಶುರುವಾದಂತಹ ಮಳೆ ಏನಿದೆ ಆ ಮಳೆ ಈಗಾಗಲೇ ಆಲೂರು ಮತ್ತು ಸಕಲೇಶ್ಪುರ ಭಾಗದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು ಒಂದು ಕಡೆ ಭೂಕುಸಿತ ಆಗಿದೆ ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ ಇನ್ನೊಂದು ಕಡೆ ರೈತ ಬೆಳೆದಂತಹ ಅದರಲ್ಲೂ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಫ್ತಾಗುವಂಥದ್ದು ಅಂತ ಅಂದರೆ ಕಾಫಿ ಅದು ವಿದೇಶಕ್ಕೆ ಕಾಫಿ ಸಾಕಷ್ಟು ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಲೆನಾಡಿಗರು ಯಾರು ಕಾಫಿ ಬೆಳೆದಂತಹ ರೈತರು ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿ ಇರತಕ್ಕಂಥದ್ದು ಅರಾಬಿಕಾ ಮತ್ತು ರೋಬಸ್ಟ ಏನಿದೆ ಈ ಕಾಫಿ ಈ ಗಿಡಗಳು ಅತಿ ಹೆಚ್ಚು ಬೆಳೀತಾರೆ ಈ ಕಾಫಿಯನ್ನು ಸಾಕಷ್ಟು ಬೆಳೀತಾರೆ ವಿದೇಶದಲ್ಲೂ ಕೂಡ ಭಾರತದ ಕಾಫಿ ಅಂತ ಅಂದರೆ ಸಾಕಷ್ಟು ಫೇಮಸ್ ಕೂಡ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ 900 ಮಿಲಿಮೀಟರ್ ಮಳೆ ಹುಯ್ಬೇಕಾಗಿರುವಂಥದ್ದು ಈಗಾಗಲೇ 2000 ಮಿಲಿಮೀಟರ್ ಕೂಡ ಮಳೆ ಹುಯ್ದಿರುವಂಥದ್ದು ಸಕಲೇಶ್ಪುರ ಭಾಗದಲ್ಲಿ ಹಾನ್ಬಾಳು ಎಸ್ಲೂರು ಹೆತ್ತೂರು ಹೊಂಗ್ರಳ್ಳ ಕಾಗಿನೇರೆ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಒಂದು ಕಡೆ ಕಾಫಿ ಈಗಾಗಲೇ ದೃಶ್ಯಗಳಲ್ಲಿ ನೋಡ್ಬೋದು
ಹೇಮಾವತಿ ಹಿನ್ನೀರು ಸಾಕಷ್ಟು ಒಂದು ರೀತಿ ಕಾಫಿ ಬೆಳೆಗೆ ನುಗ್ಗಿರುವಂಥದ್ದು, ಇನ್ನೊಂದು ಕಡೆ ನೆಲಕಚ್ಚಿರುವಂಥದ್ದು. ಈಗ ಇನ್ನೇನು ಕೈಗೆ ಬರುವಂತಹ ಕಾಫಿ ಬೆಳೆ ಏನಿದೆ ನೆಲಕಚ್ಚಿದೆ, ನೆಲಕ್ಕೆ ಉದುರಿದೆ. ಈಗಾಗಲೇ ಕಾಫಿ ಪ್ಲಾಂಟರ್ಗಳೇನಿದೆ ಕಳೆದ ವರ್ಷ ಏನು ಒಂದು 7,000 ರೂಪಾಯಿ ಪರಿಹಾರ ಕೂಡ ಕೊಟ್ಟಿದ್ರು ಎಕರೆಗೆ, ಆದರೆ ಯಾವುದು ಕೂಡ 7,000 ರೂಪಾಯಿ ಎಕರೆಗೆ ಪರಿಹಾರ ಸಾಕಾಗ್ತಾ ಇಲ್ಲ. ಒಂದು ಮನೆ ಬಿದ್ದೋದ್ರೆ ಒಂದಿಷ್ಟು ಇಂತಿಷ್ಟು ಪರಿಹಾರ ಕೂಡ ಕೊಡ್ತಾರೆ, 5 ಲಕ್ಷದವರೆಗೆ ಸಂಪೂರ್ಣವಾದಂತಹ ಪರಿಹಾರ ಕೊಡ್ತಾರೆ. ಆದರೆ ಎಕರೆಗಟ್ಟಲೆ ದೇಶ ವಿದೇಶಕ್ಕೆ ನಾವು ಕಾಫಿಯನ್ನು ರಫ್ತು ಮಾಡ್ತೀವಿ, ಇಂತಹ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಕಳೆದ 4 ವರ್ಷಗಳಿಂದಲೂ ಕೂಡ ಇದೇ ರೀತಿ ಅನುಭವಿಸ್ತಾ ಇದೆ. ಒಂದು ಚೀಲದ ಗೊಬ್ಬರ ಸುಮಾರು 1,500 ರಿಂದ 2,000 ರೂಪಾಯಿ ಕೂಡ ಗೊಬ್ಬರ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಗೊಬ್ಬರವನ್ನು ಹಾಕಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಕೇವಲ ಇವರು 1 ಎಕರೆಗೆ 7,000 ರೂಪಾಯಿ ಪರಿಹಾರ ಕೊಟ್ಟರೆ ನಾವು ಹೇಗೆ ಕಾಫಿ ಬೆಳೆಯೋದು? ಅದರ ಜೊತೆಗೆ ಸರ್ಕಾರಕ್ಕೆ ಸಚಿವರು ಬಂದಾಗ ಎಲ್ಲ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡ್ತೀವಿ, ಆ ವಸ್ತುಸ್ಥಿತಿಯನ್ನು ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಆದರೆ ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಕೇವಲ ಪರಿಹಾರ 7,000 ರೂಪಾಯಿ ಮಾತ್ರ ಪರಿಹಾರ ಕೊಡ್ತಾ ಇರುವಂಥದ್ದು. ಅದರಲ್ಲೂ ದಿಗ್ಗಜರು ಮಲೆನಾಡು ಮಂಗಳೂರು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಇಂತಹ ಪ್ರದೇಶದಲ್ಲಿ ದಿಗ್ಗಜರು ಕೂಡ ಸಚಿವರಾಗಿದ್ದಾರೆ, ಬಿಜೆಪಿಲಿ ಉನ್ನತ ಹುದ್ದೆಯಲ್ಲಿ ಕೂಡ ಇರುವಂಥವರು. ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಸಂಸದರು, ಉದಾಹರಣೆಗೆ ಉಡುಪಿ ಚಿಕ್ಕಮಗಳೂರು ಉಡುಪಿ ಸಂಸದೆ ಶೋಭಾ ಕರಂದ್ಲಾಜೆ, ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಧ್ವನಿ ಎತ್ತಿತ್ತಲ್ಲ. ಈ ಕಡೆ ಹಾಸನದ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ಕೂಡ ಧ್ವನಿ ಎತ್ತಿತ್ತಲ್ಲ. ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಆಗಿರುವಂಥದ್ದು, ಅವ್ರಿಗೂ ಕಾಫಿ ಬೆಳೆಗಾರರ ಸಮಸ್ಯೆ ಸಾಕಷ್ಟು ಗೊತ್ತಿದೆ. ಇವರು ಯಾರು ಯಾಕೆ ಧ್ವನಿ ಎತ್ತಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಕೇವಲ ಮತಕ್ಕಾಗಿ ನಮ್ಮಗಳ ಬಳಿ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಕಳೆದ 20 ದಿನಗಳಿಂದಲೂ ಕಂಟಿನ್ಯೂ ಮಳೆ ಹೋಯ್ತಾ ಇರುವಂಥದ್ದು ಹಾಸನ ಜಿಲ್ಲೆ ಸಕಲೇಶ್ಪುರ ಮತ್ತು ಆಲೂರು ಭಾಗದಲ್ಲೂ, ಅದರಲ್ಲೂ ಚಿಕ್ಕಮಗಳೂರು ಭಾಗದಲ್ಲೂ ಸಾಕಷ್ಟು ಕಾಫಿಗೆ ನಷ್ಟ ಆಗಿರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ನಮ್ಮ ಪರವಾಗಿ ನಿಲ್ಲಬೇಕಾಗತ್ತೆ. ಇವರು ಪರವಾಗಿ ನಿಲ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಕಾಫಿ ಬೆಳೆಗಾರರು ಒಂದಿಲ್ಲ ಒಂದು ದಿನ, ರೈತರು ಈಗ ಮಾಮೂಲಿ 1 ಎಕರೆ 2 ಎಕರೆ ಇರುವಂತಹ ರೈತರು ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಸಾಲ ಕಾಟ ತಡೀದಾರ್ದೇ, ಅದೇ ರೀತಿ ನಾವು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕಾಫಿ ಬೆಳೆಗಾರರು ನೀಡಿರುವಂಥದ್ದು. ಒಟ್ಟಾರೆ ಮಳೆ ನಿಂತರೂ ಕೂಡ ಮಳೆ ಅವಾಂತರ ಸಕಲೇಶ್ಪುರ ಮತ್ತು ಆಲೂರು ಭಾಗದಲ್ಲಿ ನಿಂತಿಲ್ಲ. ದಶರಥ್, ಎಸ್ ಥ್ಯಾಂಕ್ ಯು ಪ್ರಕಾಶ್, ನಿಮ್ಮ ಡೀಟೇಲ್ಸ್.